ಹಾಯ್ ನಮಸ್ಕಾರ ಎಲ್ಲರೂ ಕೂಡ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎ ಎಸ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೈ ಎಚ್ ಗೌಡರ್ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಧಾರವಾಡ ನೋಡಿ ನಮ್ಮ ಕ್ಲಾಸಿಕ್ ಸಂಸ್ಥೆ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವುದು ದೃಷ್ಟಿಯಿಂದ ಹಿಂದೆ ನಡೀತಕ್ಕಂಥ ಕೆ ಇ ಎಸ್ ಕ್ಲೀನ್ಸ್ ಪರೀಕ್ಷೆ ಆಗಿರ್ಬೋದು ಪೊಲೀಸ್ ಸಂಬಂಧಪಟ್ಟಿರೋದಾಗಿರ್ಬೋದು ಐ ಎ ಎಸ್ ಸಂಬಂಧಪಟ್ಟಿರೋದಾಗಿರ್ಬೋದು ಅದೇ ರೀತಿ ಟಿ ಇ ಟಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕನ್ನು ಹಿಂದೆ ಮಾಡ್ಕೊತ ಬಂದಿದ್ದೀವಿ ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಅನುಕೂಲವ ಅನುಕೂಲವಾಗುವ ಉದ್ದೇಶದಿಂದ ನಮ್ಮ ಸಂಸ್ಥೆಯ ನಿರ್ದೇಶಕರ ಒಂದು ಮಾರ್ಗದರ್ಶನದಿಂದ ಇಂದು ಇವತ್ತಿನಿಂದ ನಾವು ಎಸ್ ಡಿ ಎ ಮತ್ತು ಎಫ್ ಡಿ ಎ ಸಂಬಂಧಪಟ್ಟಿರ್ತಕ್ಕಂಥ ಆಯಾ ಸ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಉಪನ್ಯಾಸಕರು ದಿನನಿತ್ಯ ನಿಮಗೆ ಎಲ್ಲ ವಿಷಯ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡ್ತಾರೆ ಅಂದರೆ ಅವನು ನಿಮಗೆ ಸಹ ವಿವರಣೆ ನೀಡ್ತಕ್ಕಂಥ ಉಕ್ತ ನೀಡ್ತಾರೆ ಸೊ ಆದ್ದರಿಂದ ನನ್ನ ವಿಷಯವಾಗಿರ್ತಕ್ಕಂಥ ಭೂಗೋಳಶಾಸ್ತ್ರ ವಿಷಯ ಸಂಬಂಧಪಟ್ಟಿರ್ತಕ್ಕಂಥ ಹಿಂದೆ ನಡೀತಕ್ಕಂಥ ಮೂರು ಅಥವಾ ನಾಲ್ಕು ವರ್ಷದ ಪ್ರಶ್ನೆ ಪತ್ರಗಳನ್ನು ಇವತ್ತಿನಿಂದ ನಾವು ಬಿಡಿಸ್ತಾ ಹೋಗೋಣ ಸೊ ಅದರಲ್ಲಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿರಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ತಂತ ಹೇಳ್ತಾ ಇಂದಿನ ಕ್ಲಾಸನ್ನು ನಾವು ಆರಂಭ ಮಾಡುತ್ತೇನೆ ಮೊದಲನೇದಾಗಿ ಪ್ರಶ್ನೆ ಪ್ರಶ್ನೆ ನಂಬರ್ ಒಂದು ಈ ಶಿಲೆಯು ರೂಪಾಂತರ ಶಿಲೆಗೆ ಉತ್ ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತ ಕೇಳಿದ ಈ ಶಿಲೆಯು ಯಾವ ಶಿಲೆಯು ಆ ರೂಪಾಂತರ ಶಿಲೆಗೆ ಅಂತ ಅತ್ಯಂತ ಉತ್ತಮ ಉದಾಹರಣೆ ಆಗಿದೆ ಅಂತ ಕೇಳ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ನಾಲ್ಕು ಆಯ್ಕೆಗಳು ಕೊಟ್ಟಿರ್ತಕ್ಕಂಥದ್ದು ಒಂದು ಶಿಸ್ಟ ಬಸಾಲ್ಟ ಬೆಣಜು ಅಬ್ರಕ ನೋಡಿ ಇಲ್ಲಿ ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ ಅಂತ ಕೇಳ್ತಕ್ಕಂಥದ್ದು ರೂಪಾಂತರ ಶಿಲೆ ನೋಡಿ ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ ಆಗಿರ್ತಕ್ಕಂಥ ಫಿಸ್ಟಾ ಅಂತ ಕರಿತೀವಿ ಫಿಸ್ಟಾ ಅತ್ಯಂತ ಇದೊಂದು ಬಸಾಲ್ಟ್ ಅನ್ನೋದು ಅಗ್ನಿ ಶಿಲೆ ಅಂತ ಕರಿತಕ್ಕಂಥದ್ದು ಓಕೆ ಸೊ ಆಗ ಆದ್ರೆ ಈ ಶಿಲೆ ಯಾವ ಶಿಲೆಯು ರೂಪಾಂತರ ಶಿಲೆ ಈ ಕೆಳಗಿನ ಯಾವುದು ಅತ್ಯುತ್ತಮ ಉದಾಹರಣೆ ಆಗಿದೆ ಅಂದ್ರೆ ಅದು ಶಿಸ್ಟ ಅಂತ ಕರಿತಕ್ಕಂಥದ್ದು ಅದೊಂದು ಸರಿಯಾದ ಉತ್ತರ ಕೂಡ ಶಿಸ್ಟ ಅಂತ ಕರಿತಕ್ಕಂಥದ್ದು ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ನಂಬರ್ ಎರಡು ಸಹಜ ತಾಪ ತಗ್ಗುವಿಕೆ ವಾಯುಮಂಡಲದಲ್ಲಿ ಅಂತ ಕೇಳಿದ್ರೆ ನೋಡಿ ಸಹಜ ಸಹಜ ತಾಪ ತಗ್ಗುವಿಕೆ ಅಂತ ಕೇಳ್ತಕ್ಕಂಥ ಕ್ವಶನ್ ಅಲ್ಲಿ ಯಾವ ಎವರೇಜ್ ಇರಬೇಕಂತ ಕೇಳ್ತಕ್ಕಂಥದ್ದು ಅಲ್ಲಿ ಕೇಳ್ತಾನೆ ಆರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಫರ್ ತೌಸಂಡ್ ಮೀಟರ್ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಫರ್ ಹಂಡ್ರೆಡ್ ಮೀಟರ್ ಸಿಕ್ಸ್ ಪಾಯಿಂಟ್ ಫೈವ್ ಕೆಲ್ವಿನ್ ಕಿಲೋ ಫರ್ ತೌಸಂಡ್ ಮೀಟರ್ ಸಿಕ್ಸ್ ಪಾಯಿಂಟ್ ಫೈವ್ ಕೆ ಹಂಡ್ರೆಡ್ ಮೀಟರ್ ಅಂತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ಯಾವುದೇ ಒಂದು ವಾಯುಮಂಡಲಿ ಸಹಜ ಸ್ಥಿತಿಯ ಬರಬೇಕಂದ್ರೆ ಕನಿಷ್ಠ ಅಂದರೆ ಇಲ್ಲಿ ನೋಡಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಫರ್ ತೌಸಂಡ್ ಮೀಟರ್ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನೋಡಿ ಐಕೆಗಳು ಇರ್ತಕ್ಕಂಥದ್ದು ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಅಲ್ಲಿ ಹಂಡ್ರೆಡ್ ಮೀಟರ್ ಅಂತ ಕೊಟ್ಟಿರ್ತಕ್ಕಂಥದ್ದು ಅದು ತಪ್ಪಾಗಿರ್ತಕ್ಕಂಥದ್ದು ಸಿಕ್ಸ್ ಪಾಯಿಂಟ್ ಫೈವ್ ಕೆ ತೌಸಂಡ್ ಮೀಟರ್ ಇರತಕ್ಕಂಥದ್ದು ಬಟ್ ಕೆಲವಿನ ಕೊಟ್ಟಿರ್ತಕ್ಕಂಥದ್ದು ಸಿಕ್ಸ್ ಪಾಯಿಂಟ್ ಫೈವ್ ಕೆ ಇರತಕ್ಕಂಥದ್ದು ಬಟ್ ನೂರು ಮೀಟರ್ ಕೊಟ್ಟಿರ್ತಕ್ಕಂಥದ್ದು ಈ ಮೂರು ಆಯ್ಕೆಗಳು ತಪ್ಪಾಗಿರ್ತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಯಾವುದನ್ನು ಕೇಳಿದಾಗ ಅದು ಪ್ರಶ್ನೆದು ಸಿಕ್ಸ್ ಪಾಯಿಂಟ್ ಫೈವ್ ಸಿ ಫರ್ ತೌಸಂಡ್ ಮೀಟರ್ ಇರ್ತಕ್ಕಂಥದ್ದು ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಡೋಲೋ ಡ್ರಮ್ಸ್ ಯಾವ ವಲಯ ಇದೆ ಕಂಡು ಬರ್ತ ಕೇಳ್ತಾರೆ ಡೋಲೋ ಡ್ರ ಡ್ರಮ್ಸ್ ಈ ವಲಯ ಇದೆ ಅಂತ ಕೇಳ್ತಾರೆ ನೋಡಿ ಡೋಲೋ ಡ್ರಮ್ಸ್ ಅಂದರೆ ಆಯ್ಕೆಗಳಿರ್ತಕ್ಕಂಥ ನಾಲ್ಕು ಅಂತರ್ ಮೇಲ್ಮೈ ಅಭಿಸರಣ ಅಂತರ ವಲಯ ವಿಸ್ತರಣ ಸ್ಥಳೀಯ ಮಾರುತ ಫ್ರಂಟೋ ಅಂತ ಕೊಟ್ಟಿರ್ತಕ್ಕಂಥದ್ದು ಡೋಲೋ ಡೋಲೋ ಡ್ರಮ್ಸ್ ಇರ್ತಕ್ಕಂಥದ್ದು ಯಾವುದು ಕೂಡ ಅಂತರ್ ಮೇಲ್ಮೈ ಬಹಿಸರಣದಲ್ಲಿ ಕಂಡು ಬರ್ತಕ್ಕಂಥದ್ದು ಅದನ್ನು ಕೂಡ ನೆನಪಿಟ್ಕೊಂಡ್ರಿ ಆದ ಪ್ರಶ್ನೆ ಇದು ಓಕೆ ಅಂತರ್ ಮೇಲ್ಮೈ ಅಭಿ ಅಭಿಸರಣ ಅಂತ ಕರಿತಕ್ಕಂಥದ್ದು ಇದಕ್ಕೆ ಡೋಲೋ ಡ್ರಮ್ಸ್ ಯಾವ ವಲಯ ಇದೆ ಅಂದರೆ ಅಂತರ್ ಮೇಲ್ಮೈ ಅಭಿಸರಣದಲ್ಲಿರ್ತಕ್ಕಂಥದ್ದು ಅಂತರ್ ವಲಯ ವಿಸರಣ ಸ್ಥಳೀಯ ಮಾರುತ ಫ್ರೋಂಟ ಲೆಸಿಸ್ ಅಲ್ಲಿ ಇರ್ತಕ್ಕಂಥದ್ದು ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಡೋಲೋ ಡ್ರಮ್ಸ್ ಅಂತರ್ ಮೇಲ್ಮೈ ಅಭಿಸರಣ ಅಂತ ಕರಿತಕ್ಕಂಥದ್ದು ನೋಡಿ ನೆಕ್ಸ್ಟ್ ಪ್ರಶ್ನೆ ನಂಬರ್ ನಾಲ್ಕು ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯವಿದೆ ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ ಇದೆ ಅಂತ ಕೇಳ್ತಾ ನೋಡಿ ಭಾರತದ ಕೇರ್ತಕ್ಕಂಥ ನಾಲ್ಕು ರಾಜ್ಯಗಳ ನಾಲ್ಕು ಪ್ರದೇಶ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಕೂಡ ಭಾರತದ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶಗಳು ಭಾರತದ ಪೂರ್ವ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಕಲ್ಲಿದ್ದಲು ನಿಕ್ಷೇಪಗಳು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿರ್ತಕ್ಕಂಥದ್ದು ಅಂದರೆ ಯಾವ ಕಲ್ಲಿದ್ದಲು ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ ಇದೆ ಅಂತ ಕೇಳ್ತಕ್ಕಂಥದ್ದು ತಲಚೇರ ಗ್ರಾಣಿಗಂಜ್ બોકારો uh, જરિયા ಈ ನಾಲ್ಕು ಪ್ರಮುಖವಾದ ನಿಕ್ಷೇಪಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂಥದ್ದು ರಾಣಿಗಂಜ್ ಎಲ್ಲಿ ಕಂಡು ಬರ್ತಂದ್ರೆ ವೆಸ್ಟ್ ಬಂಗಾಳ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಓಕೆ ಬೋಕೆ ಕಂಡು ಬರ್ತಕ್ಕಂಥದ್ದು ಅಂದ್ರೆ ತಲಚೇರ ಕಂಡು ಬರ್ತಕ್ಕಂಥದ್ದು ಒಡಿಶಾ ರಾಜ್ಯಲ್ಲಿ ಕಂಡು ಬರ್ತಕ್ಕಂಥದ್ದು ಓಕೆ ಆಗ ಜರಿಯಾ ಕೂಡ ಎಲ್ಲಿ ಕಂಡು ಬರ್ತಂದ್ರೆ ಇದು ಜಾರ್ಖಂಡ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದ್ರೆ ಅತಿ ಹೆಚ್ಚು ಯಾವ ಕಲ್ಲಿದ್ದಲು ಗಣಿಯಿಂದ ಇದು ಕೂಡ ಜಾರ್ಖಂಡ ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ ಇದೆ ಅಂತ ಕೇಳ್ತಕ್ಕಂಥದ್ದು ಇಲ್ಲಿ ಕಲ್ಲಿದ್ದಲು ನಿಕ್ಷೇಪ ಕೊಟ್ಟಿರತಕ್ಕಂಥದ್ದು ಕೋಲ್ಬಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಅತಿ ಹೆಚ್ಚು ಗರಿಷ್ಠವಾಗಿರ್ತಕ್ಕಂಥ ಜರಿಯಾ ಒಳಗಿರ್ತಕ್ಕಂಥದ್ದು ಈ ಜರಿಯಾ ಕಲ್ಲಿದ್ದಲು ಇದು ಯಾವ ರಾಜ್ಯದಲ್ಲಿ ಅಂದ್ರೆ ಜಾರ್ಖಂಡ ರಾಜ್ಯದಲ್ಲಿ ಕಂಡು ಅತಿ ಹೆಚ್ಚು ಕಲ್ಲಿದ್ದಲಿನ ನಿಕ್ಷೇಪನ ಉತ್ಪನ್ನ ಹೊಂದಿರತಕ್ಕಂಥ ಒಂದು ಗಣಿ ಯಾವುದು ಅಂದ್ರೆ ಅದು ಜರಿಯಾ ಅಂತ ಕರಿತಕ್ಕಂಥದ್ದು ಜಾರ್ಖಂಡದಲ್ಲಿ ಕಂಡು ಇದಕ್ಕೆ ಸರಿಯಾದ ಉತ್ತರ ಜರಿಯಾ ಅಂತ ಕರಿತಕ್ಕಂಥದ್ದು ನೋಡಿ ನೆಕ್ಸ್ಟ್ ಕ್ವಶನ್ ಸಮಾನಾಂತರವಾದ ಎರಡು ಪಾಲ್ಟ್ಗಳ ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ ಅಂತ ಕೇರ್ತಕ್ಕಂಥದ್ದು ಸಮಾನಾಂತರವಾದ ಎರಡು ಪಾಲ್ಟ್ಗಳ ಕುಸಿಯುವ ಮುಖಾಂತರ ಅಂದರೆ ಸಮಾನಾಂತರವಾದ ಎರಡು ಪಾಟ್ಗಳ ನಡುವೆ ಕುಶಿಯುವಂತ ಇರ್ತಕ್ಕಂಥದ್ದು ಏನು ಕೇಳ್ತ ಕೇ ಉಂಟಾಗುವ ಕಣಿವೆ ಅಂತ ಕೇರ್ತಕ್ಕಂಥದ್ದು ನೋಡಿ ಇಲ್ಲಿ ನಾಲ್ಕು ಕೊಟ್ಟಿರ್ತಕ್ಕಂಥ ರಿಫ್ಟ್ ಕಣಿವೆ ನೈಸರ್ಗಿಕ ಇಳಿಜಾರು ಸ್ತರಭಂಗದಿಂದ ಕೂಡಿರುವ ಏರುಭೂಮಿ ಪರ್ವತಗಳ ಅಡ್ಡ ಅಂತ ಕೊಟ್ಟಿರ್ತಕ್ಕಂಥದ್ದು ನೋಡಿ ಸಮಾನಾಂತರವಾದ ಎರಡು ಪಾರ್ಟ್ಗಳ ಕುಶುವ ಮುಖಾಂತರ ಉಂಟಾಗುವ ಕಣಿವೆ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಯಾವ ಕಣಿವೆ ಅಂತ ಕರಿತೀವಿ ರಿಫ್ಟ್ ಕಣಿವೆ ಅಂತ ಕರಿತೀವಿ ಯಾವುದ್ರಿ ರಿಫ್ಟು ಕಣಿವೆ ಅಂತ ಕರಿತಕ್ಕಂಥದ್ದು ಅಥವಾ ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಬಿರುಕು ಕಣಿವೆ ಅಂತ ಕರಿತೀವಿ ನೋಡಿ ಎರಡು ಸಮಾನಾಂತರವಾದ ಎರಡು ಕೊಂಡರೆ ಎರಡು ಸಮಾನಾಂತರವಾದ ಇಲ್ಲಿ ಆಗ್ತೈತಿ ಅವಾಗ ಅದನ್ನು ಬಿರುಕು ಬಿಡ್ತೈತಿ ಬಿರುಕು ಬಿಟ್ಟಾಗ ಅವ್ರ ಅದಕ್ಕೆ ಏನು ಕರಿತೀವಿ ರಿಫ್ಟ್ ಕಣಿವೆ ಅಂತ ಕರಿತಕ್ಕಂಥ ಭಾಷೆಯಲ್ಲಿ ಅದು ಜೀವ ಭೂಗೋಳಶಾಸ್ತ್ರ ಭಾಷೆಯಲ್ಲಿ ಜೋ ಅದಕ್ಕೆ ರಿಫ್ಟ್ ಅಂತ ಕರಿತಕ್ಕಂಥದ್ದು ಅದು ಸರಿಯಾದ ಉತ್ತರ ಯಾವುದಂದ್ರೆ ಅದು ಯಾವುದೊಂದು ಕಣಿವೆ ಅಥವಾ ಬಿರುಕು ಕಣಿವೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ವಾಯುಮಂಡಲದ ವಾಯುಮಂಡಲದ ಅತ್ಯಂತ ಕೆಳಪದರು ಯಾವ್ದಂತ ಕೇಳತಕ್ಕಂಥದ್ದು ವಾಯುಮಂಡಲದ ಅತ್ಯಂತ ಕೆಳಪದರು ಈ ವಾಯುಮಂಡಲ ಅತ್ಯಂತ ಕೆಳ ಪದರ ಕೊಟ್ಟಿರ್ತಕ್ಕಂಥದ್ದು ಕೇಳ್ತಾನೆ ಆ ವಾಯುಮಂಡಲ ಇರತಕ್ಕಂಥ ಅತ್ಯಂತ ಕೆಳ ಕೆಳಪದರು ಯಾವುದಂತ ಕೇಳಿರ್ತಕ್ಕಂಥದ್ದು ನೋಡಿ ಇಲ್ಲಿರ್ತಕ್ಕಂಥದ್ದು ಅಯನಗೋಲ ಮೆಸಗೋಲ ಸ್ತರಗೋಲ ಟ್ರೋಪಗೋಲ ಅಂತ ಕೊಟ್ಟಿರ್ತಕ್ಕಂಥದ್ದು ವಾಯುಮಂಡಲದಲ್ಲಿ ಅತ್ಯಂತ ತಳಗೋಳ ಇರತಕ್ಕಂಥ ಟ್ರೋಪೋಸ್ಪಿಯರ್ ಅಂತ ಇರತಕ್ಕಂಥದ್ದು ಯಾವ್ದ್ರಿ ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ ಅಂತ ಇರತಕ್ಕಂಥದ್ದು ಇಲ್ಲಿ ನೋಡಿರ್ತಕ್ಕಂಥದ್ದು ಅತ್ಯಂತ ಕೆಳ ಇರತಕ್ಕಂಥದ್ದು ಸ್ತರಗೋಲ ಸ್ಟೋಸ್ಪಿಯರ್ ಆಗಿರ್ಬೋದು ಮೆಸೋಸ್ಪಿಯರ್ ಆಗಿರ್ಬೋದು ಅಯನ ಸ್ಪೇಯರ್ ಆಗಿರ್ಬೋದು ಇದರಲ್ಲಿ ಆ ವಾಯುಮಂಡಲದ ಅತ್ಯಂತ ಕೆಳಪದರಲ್ಲಿ ಇರ್ತಕ್ಕಂಥ ಒಂದು ಗೋಲ ಅಥವಾ ಯಾವ್ದು ಮಂಡಲ ಅಂತ ಕೇಳಿದ ಅದು ಟ್ರೋಪೋಸ್ಪಿಯರ್ ಅಥವಾ ಟ್ರೋಪೊಗೋಲ ಅಂತ ಕರಿತಾರ ಅಥವಾ ಇನ್ನೊಂದು ಹೆಸರು ಏನು ಕರಿತೀವಿ ಅಂದ್ರೆ ಅದಕ್ಕೆ ಪರಿವರ್ತನಾ ಮಂಡಲ ಅಂತ ಕರಿತಕ್ಕಂಥದ್ದು ಈ ಪರಿವರ್ತನ ಅತ್ಯಂತ ಕೆಳಪದರಲ್ಲಿ ಇರ್ತಕ್ಕಂಥದ್ದು ಕೆಳ ವಲಯದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ವಾಯುಮಂಡಲದ ಅತ್ಯಂತ ಕೆಳಪದರಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸ್ಪೇಯರ್ ಅಂತ ಕೇಳಿದಾಗ ಅದು ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನ ಮಂಡಲ ಅಥವಾ ಟ್ರೋಪೋಗೋಲ ಅಂತ ಕರಿತಕ್ಕಂಥದ್ದು ಸರಿಯಾದವಾಗಿದೆ ಸರಿಯಾದ ಉತ್ತರವಾಗಿದೆ ನೋಡಿ ಸ್ಥಳ ಸ್ಥಳಾಕೃತಿಯ ನಕ್ಷೆಗಳು ಯಾವುದರಿಂದ ಸಿದ್ಧಪಡಿಸಲಾಗುತ್ತದೆ ನೋಡಿ ಸ್ಥಳಾಕೃತಿಯ ನಕ್ಷೆಗಳು ಯಾವುದರಿಂದ ಗುರುತಿಸಲಾಗುತ್ತದೆ ಅಥವಾ ಸಿದ್ಧಪಡಿಸಲಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ನಾಲ್ಕು ಆಯ್ಕೆಗಳು ಭಾರತದ ಜನಗಣತಿ ಭಾರತದ ಸಮೀಕ್ಷೆ ಭಾರತದ ಭೂಗರ್ಭ ಸಮೀಕ್ಷೆ ಬರಣೆ ಸಂಶೋಧನಾ ಸಂಸ್ಥೆ ನೋಡಿ ಸ್ಥಳಾಕೃತಿ ನಕ್ಷೆಗಳನ್ನು ಕೇಳಿದಾಗ ಅಲ್ಲಿ ಕೇಳ್ತಕ್ಕ ಭಾರತದ ಜನಗಣತಿ ಅಂತ ಕೇಳಿದಾಗ ಈ ಜನಗಣತಿಯ ಒಂದು ನಕ್ಷೆಗಳನ್ನು ಗುರುತಕ್ಕಂಥದ್ದು ಭಾರತದ ಜನಗಣತಿ ಚಿತ್ರ ಆಗಿರ್ಬೋದು ಈ ಭೂಗ ಬಗ್ಗೆ ಭೂಗರ ಬಗ್ಗೆ ಸಮೀಕ್ಷೆ ಮಾಡ್ತಕ್ಕ ಇರ್ಬೋದು ಅದೇ ರೀತಿ ಅರಣ್ಯ ಒಂದು ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥ ಅರಣ್ಯ ಸಂಶೋಧನೆ ಸಂಸ್ಥೆ ಅಂತಕ್ಕಂಥದ್ದು ಅದು ಡೆಹರ್ಡೋಣ ಆಗಿರ್ತಕ್ಕಂಥದ್ದು ಬಟ್ ನಮಗೆ ಈ ಸ್ಥಳಾಕೃತಿಯ ನಕ್ಷೆಗಳ ಯಾವುದರಿಂದ ಕೇಳಿದಾಗ ಅದು ಒಂದು ಭಾರತದ ಸಮೀಕ್ಷೆ ವರದಿ ಆಧಾರ ಮೇಲೆ ಸಿದ್ಧಪಡಿಸಲಾಗುತ್ತೆ ಭಾರತದ ಸಮೀಕ್ಷೆ ವರದಿ ಆಧಾರ ಮೇಲೆ ಸಿದ್ಧಪಡಿಸ್ತಕ್ಕಂಥದ್ದು ಯಾವುದನ್ನು ಕೇಳಿದ್ರೆ ಇದು ಸ್ಥಳೀಯ ಆಕೃತಿ ನಕ್ಷೆಗಳು ಯಾವುದು ಭಾರತದ ಸಮೀಕ್ಷೆ ಆದ್ದರಿಂದ ಸಿದ್ಧಪಡಿಸಲಾಗುತ್ತದೆ ರೈಟಾ ನೆಕ್ಸ್ಟ್ ಕೇಳ್ತಕ್ಕಂಥದ್ದು ಕರ್ಕರೇಖೆ ಕರ್ಕರೆಖೆ ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಈ ಕೆಳಗಿನ ಯಾವ ದೇಶದ ಮೂಲಕ ಐದು ಹೋಗಿಲ್ಲ ಈ ಕೆಳಗಿನ ಯಾವ ದೇಶದ ಮೂಲಕ ಐದು ಹೋಗಿಲ್ಲ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಇದು ಇಪ್ಪತ್ತ್ ಮೂರುವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಕೆಳಗಿನ ಯಾವ ದೇಶದ ಮೂಲಕ ಅಂತ ಇರ್ತಕ್ಕಂಥದ್ದು ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನಾಲ್ಕು ಇರತಕ್ಕಂಥದ್ದು ಥೈಲ್ಯಾಂಡ್ ಯುವಟ್ನಮ ಮಯನ್ಮಾರ್ ಮತ್ತು ಮೆಕ್ಸಿಕೋ ಅಂತ ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಒಂದು ಬಾ ಈ ಒಂದು ನಕಾಶ ತೆಗೆದುಕೊಂಡು ನೋಡಿದಾಗ ಬಾ ಇದು ಬರ್ತಕ್ಕಂಥ ಜೀರೋ ಡಿಗ್ರಿ ಸಮಭಾಜಕ ವೃತ್ತ ಅಂತ ಕರಿತೀವಿ ಈ ಜೀರೋ ಡಿಗ್ರಿ ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಇಪ್ಪತ್ತ್ ಮೂರವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಈ ಇಪ್ಪತ್ತ್ ಮೂರುವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ನೋಡಿ ಈ ಇಪ್ಪತ್ ಮೂರವರೆ ಕರ್ಕಾಟಕ ಸಂಕ್ರಾಂತಿ ಇಲ್ಲಿ ಒಟ್ಟು ಯಾವುದು ಯಾವ ಯಾವ ಖಂಡಗಳಂದರೆ ಇಲ್ಲಿ ಪ್ರತಾಪ ಖಂಡ ಬರ್ತಕ್ಕಂಥ ಉತ್ತರ ಅಮೆರಿಕ್ ಖಂಡ ನಾರ್ತ್ ಅಮೆರಿಕಾ ನಾರ್ತ್ ಅಮೇರಿಕಾ ಆಗಿರ್ಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಕಂಡು ಬರ್ತಕ್ಕಂಥ ಯಾವುದು ಆಫ್ರಿಕಾ ಕಾಂಟಿನೆಂಟ್ ದೆನ್ ಕಂಡು ಬರ್ತಕ್ಕಂಥದ್ದು ಏಷ್ಯಾ ಕಾಂಟಿನೆಂಟ್ ಕಂಡು ಬರ್ತಕ್ಕಂಥದ್ದು ಈ ಮೂರು ಖಂಡಗಳ ನಡುವೆ ಆಯ್ದು ಹೋಗಿರ್ತಕ್ಕಂಥದ್ದು ಯಾವುದಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಅಂತ ಕರಿತೀವಿ ಒಕ್ಕಾಗಾರ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಕೆಳಗಿನ ಯಾವ ದೇಶದಲ್ಲಿ ಆಯ್ದು ಹೋಗಿಲ್ಲ ಅಂತ ಇರ್ತಕ್ಕಂಥ ಪ್ರಶ್ನೆ ನೋಡಿ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ದೇಶಗಳು ಕೊಟ್ಟಿರ್ತಕ್ಕಂಥದ್ದು ಮೆಕ್ಸಿಕೋ ಮಯಾನ್ಮಾರ್ ನೋಡಿ ಮೆಕ್ಸಿಕೋ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇಶ ಇದರ ಮೇಲೆ ಕೂಡ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಯ್ದು ಹೋಗಿರ್ತಕ್ಕಂಥದ್ದು ಮಯಾನ್ಮಾರ್ ಇದು ಏಷ್ಯಾ ಖಂಡದ ಮೇಲೆ ಆಯ್ದು ಹೋಗಿರ್ತಕ್ಕಂಥದ್ದು ಇದು ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥದ್ದು ಆದರೆ ಥೈಲ್ಯಾಂಡ್ ಮತ್ತು ವಿಯೆಟ್ನಾಮ್ ಇವು ಕೂಡ ಎರಡು ಏಷ್ಯಾ ಕಂಡಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳು ಆದರೆ ಅಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಬೇರೆ ರಾಷ್ಟ್ರ ಕೊಡಬೇಕಾಗಿತ್ತು ಇವು ಎರಡೂ ಕೂಡ ಈ ಎರಡೂ ಕಾ ದೇಶಗಳ ಮೇಲೆ ಆದು ಹೋಗಿಲ್ಲ ಈ ಎರಡು ದೇಶಗಳ ಮೇಲೆ ಆಯ್ದು ಹೋಗಿಲ್ಲ ಆದರೂ ಕೂಡ ಅಲ್ಲಿ ಎ ಅಂದರೂ ಕೂಡ ಸರಿ ಬಿ ಅಂದರೂ ಕೂಡ ಸರಿ ನೋಡಿ ಇಲ್ಲಿ ನೋಡಿ ಪ್ರಥಮವಾಗಿ ತಿಳ್ಕೊಳ್ರಿ ಮಯನ್ಮಾರ್ ಮತ್ತು ಮೆಕ್ಸಿಕೋ ಇಲ್ಲಿ ಬಂದಾಗ ಏಷ್ಯಾ ಕಾಂಟಿನೆಂಟ್ ಬಂದಾಗ ಈ ಒಂದು ಏಷ್ಯಾ ಕಾಂಟಿನೆಂಟ್ನಲ್ಲಿ ಈ ಏಷ್ಯಾ ಕಾಂಟಿನೆಂಟ್ನಲ್ಲಿ ಆಯ್ದು ಹೋಗ್ತಕ್ಕಂಥದ್ದು ಇವ್ ನೋಡಿ ಈ ಥರ ಬರ್ತಕ್ಕಂಥದ್ದು ರಾಷ್ಟ್ರಗಳು ಕಂಡು ನಮ್ಮಲ್ಲಿ ಸೊ ಹಾಗಾದರೆ ಇಲ್ಲಿ ಒಟ್ಟು ಏಷ್ಯಾ ಕಂಟ್ರಿನಲ್ಲಿ ಒಟ್ಟು ಎಂಟು ರಾಷ್ಟ್ರಗಳ ಮೇಲೆ ಏನಾದೋಗ್ತಾತಂದರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಆಯ್ದು ಹೋಗಿರ್ತಕ್ಕಂಥದ್ದು ಈ ಎಂಟು ರಾಷ್ಟ್ರಗಳು ಅಂತಂದರೆ ಒಂದು ಸೌದಿ ಅರೇಬಿಯಾ ಯು ಎ ಇ ಯಮನ್ನ ಇಂಡಿಯಾ ಬಾಂಗ್ಲಾ ಓಕೆ ಮಯನ್ಮಾರ್ ಚೀನಾ ಮತ್ತು ತೈವಾನ್ ಇವೆಲ್ಲ ಇವೆಂಟು ರಾಷ್ಟ್ರಗಳು ಕಂಡು ಬರ್ತಕ್ಕಂಥದ್ದು ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಯೆಟ್ನಮ್ ಕೂಡ ಕೊಟ್ಟಿದ್ದಾನ ಥೈಲ್ಯಾಂಡನ್ನು ಕೂಡ ಕೊಟ್ಟಿದ್ದಾನೆ ಇವೆರಡೂ ಕೂಡ ತಪ್ಪಾಗಿರ್ತಕ್ಕಂಥದ್ದು ಆದರೆ ಈ ಒಂದು ಕರ್ನಾಟಕ ಸಂಕ್ರಾಂತಿ ಅತಿ ಸಮಯವಿರತಕ್ಕಂಥ ವಿಯೆಟ್ನ ದೇಶ ಕಂಡು ಬರ್ತದೆ ಆದರೆ ಥೈಲ್ಯಾಂಡ್ ದೇಶ ಅತ್ಯಂತ ಕೆಳಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಆದ್ದರಿಂದ ಇಲ್ಲಿ ಎ ಮತ್ತು ಬಿ ಕೊಟ್ಟರು ಸರಿ ಇದು ಕೊಟ್ಟರೆ ಇದು ಕೂಡ ತಪ್ಪು ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು ಅಲ್ಲಿ ಯಾವುದಾದ್ರೂ ಕೂಡ ಆನ್ಸರ್ ಒಂದೇ ಇರತಕ್ಕಂಥದ್ದು ರೈಟಾ ನೋಡಿ ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದನ್ನು ಕೇತನ ಈ ನೀಲಗಿರಿ ಬೆಟ್ಟದಲ್ಲಿ ಕಾಣದ ಜನಾಂಗ ಯಾವ್ದಂದ್ರೆ ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥ ಜನಾಂಗ ಯಾವ್ದು ನೋಡಬೇಕಲ್ಲ ಫಸ್ಟ್ ತೋಡ ಜನಾಂಗ ಕಂಡು ಬರ್ತಕ್ಕಂಥದ್ದು ಓಕೆ ಅದೇ ರೀತಿಯಾಗಿ ಬಡಗ ಕೋಟ ಜನಾಂಗ ಕೂಡ ಇಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತಂದ್ರೆ ಪಶ್ಚಿಮ ಘಟ್ಟದಲ್ಲಿ ಕಂಡುಬರ್ತಕ್ಕಂಥ ತಮಿಳು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೆಟ್ಟ ಯಾವುದು ನೀಲಗಿರಿ ಬೆಟ್ಟ ಅಂತ ಕರಿತೀವಿ ಇದೇ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮತ್ತೊಂದು ಬೆಟ್ಟ ಪಳನಿ ಬೆಟ್ಟಗಳನ್ನು ಕಂಡು ಬರ್ತೈತಿ ತೋಡ ದೊಡ್ಡ ಬೆಟ್ಟ ಅಂತ ಕೂಡ ಕಂಡು ಬರ್ತಕ್ಕಂಥದ್ದು ಅಲ್ಲೆಲ್ಲ ಕಂಡು ಬರ್ತಕ್ಕಂಥ ಜನಾಂಗ ಯಾವುದು ತೋಡ ಕೋಟ ಬಡಗ ಕಂಡು ಬರ್ತೈತಿ ಆದರೆ ಯಾವ ಜನಾಂಗ ಕಂಡು ಬರಲ್ಲ ಅಂತ ಕೇಳಿದಾಗ ಈ ಒಂದು ಇರುಳಿಗ ಜನಾಂಗ ಕಂಡು ಬರಲ್ಲ ಯಾವುದ್ರಿ ನೀಲಗಿರಿ ಬೆಟ್ಟಗಳಲ್ಲಿ ಯಾವ ಜನಾಂಗ ಕಂಡು ಬರಲ್ಲ ಅಂತ ಕೇಳಿದಾಗ ಇರುಳಿಗ ಜನಾಂಗ ಕಂಡು ಬರಲ್ಲ ಅಲ್ಲಿ ಕಂಡು ಬರ್ತಕ್ಕಂಥ ಜನಾಂಗಗಳು ಯಾವಂದ್ರೆ ತೋಡ ಆಗಿರ್ಬೋದು ಬಡಗ ಜನಾಂಗ ಆಗಿರ್ಬೋದು ಕೋಟ ಜನಾಂಗ ಆಗಿರ್ಬೋದು ಈ ಎಲ್ಲ ಜನಾಂಗ ಕೂಡ ಅಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ನೆಕ್ಸ್ಟ್ ಪ್ರಶ್ನೆ ನಂಬರ್ ಹತ್ತು ಕರ್ನಾಟಕದಲ್ಲಿ ಮುಂಗಾರು ಬೆಳೆಕಾಲ ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಬೆಳೆದ ಬೆಳೆ ಕಾಲದ ಸಮಯ ಅಂತ ಕೇಳ್ತಕ್ಕಂಥದ್ದು ನೋಡಿ ಈ ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಅಂತ ಕೇಳಿದಾಗ ನಾವು ವಾರ್ಷಿಕವಾಗಿ ನಾಲ್ಕು ಋತಮಾನ ಕಾಲ ನೋಡ್ತೀವಿ ಬೇಸಿಗೆ ಕಾಲ ಆಗಿರ್ಬೋದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅವಧಿ ಅದರ ಚಳಿಗಾಲದ ಅವಧಿಯಲ್ಲಿ ಅಲ್ಲಿ ಪರ್ಟಿಕ್ಯುಲರ್ ಏನು ಕೇಳಿದೆ ಅಂದರೆ ಕರ್ನಾಟಕದಲ್ಲಿ ಮುಂಗಾರು ಬೆಳೆಯ ಕಾಲದ ಅವಧಿ ಎಂದು ಕೊಟ್ಟಿರ್ತಕ್ಕಂಥದ್ದು ನೋಡಿ ನಾವು ಮುಂಗಾರು ಬೆಳೆ ಅಂತ ನೋಡಿದಾಗ ಈ ಮುಂಗಾರು ಮಳೆ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬರ್ತಕ್ಕಂಥ ಮಳೆಯಿಂದ ನಮ್ಮ ಭೂಮಿಯಲ್ಲಿ ಏನು ಮಾಡ್ತೀವಿ ನಾವು ಮುಂಗಾರು ಬೆಳೆ ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡ್ತೀವಿ ಹಾಗಾದ್ರೆ ನಮ್ಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿ ಅಥವಾ ಮುಂಗಾರು ಮಳೆಗಳ ಅವಧಿ ಅಥವಾ ಬಾ ಮಳೆಗಾಲದ ಅವಧಿ ಅಂತ ಕರತಕ್ಕಂಥ ಎಲ್ಲ ಕೂಡ ಒಂದೇ ಈ ಫಾರ್ ಎಕ್ಸಾಂಪಲ್ ಮಳೆಗಾಲ ಅಂತ ಬಂದಾಗ ಜೂನ್ ಟು ಸೆಪ್ಟೆಂಬರ್ ಈ ಜೂನ್ ಟು ಸೆಪ್ಟೆಂಬರ್ ಕರ್ನಾಟಕ ಕೂಡ ಅತಿ ಮತ್ತು ಭಾರತ ಕೂಡ ಅತಿ ಹೆಚ್ಚು ತಕ್ಕ ಮಳೆ ಪಡ್ತಕ್ಕಂಥ ಪ್ರದೇಶ ಅವಧಿ ಸೊ ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಮುಂಗಾರು ಮಳೆ ಅವಧಿ ಅಂತ ಕೇಳಿದಾಗ ಈ ಮುಂಗಾರು ಮಳೆ ಅವಧಿ ಅಂತ ಕೇಳಿದ ಯಾವ ತಿಂಗಳಿಂದ ಯಾವ ಅಂದರೆ ಇಲ್ಲಿ ಪ್ರಥಮವಾಗಿ ಜೂನ್ ನಿಂದ ಸೆಪ್ಟೆಂಬರ್ ಜೂನ್ ನಿಂದ ಸೆಪ್ಟೆಂಬರ್ ಅವರಿಗೆ ಅವಧಿಯಲ್ಲಿ ಏನಂತ ಕರಿತೀವಿ ಮುಂಗಾರು ಮಳೆ ಕಾಲ ಅಂತ ಕರಿತೀವಿ ಏನ್ರಿ ಮುಂಗಾರು ಬೆಳೆ ಮುಂಗಾರು ಅವಧಿ ಅಂತ ಕರಿತಕ್ಕಂಥದ್ದು ಓಕೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಅಕ್ಟೋಬರಿಂದ ಡಿಶೆಂಬರು ಇಂದ ಸೆಪ್ಟೆಂಬರ್ ಫೆಬ್ರವರಿಯಿಂದ ಜೂನ್ ಇವೆಲ್ಲ ಕೂಡ ಅಲ್ಲ ಅದಕ್ಕೆ ಮುಂಗಾರು ಬೆಳೆ ಕಾಲದ ಅವಧಿ ಅಂತ ಕರಿತೀವಂದರೆ ಜೂನ್ ಟು ಸೆಪ್ಟೆಂಬರ್ ಓಕೆ ಇಂಗಾರು ಬೆಳೆ ಅಂತಂದರೆ ಅಕ್ಟೋಬರ್ ಟು ನವಂಬರ್ ಓಕೆ ಸಾರಿ ಹಿಂಗ ಯಾವುದೋ ಮಾರುತ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ಅಕ್ಟೋ ಅಕ್ಟೋಬರ್ ನವಂಬರ್ ಚಳಿಗಾಲ ಅಂತ ಕೇಳಿದಾಗ ಡಿಶೆಂಬರ್ ಟು ಮಾರ್ಚ್ ಅದೇ ರೀತಿಯಾಗಿ ಅಂತ ಕೇಳಿ ಮಾರ್ಚ್ ಟು ಏಪ್ರಿಲ್ ಅಂತ ಕರಿತಕ್ಕಂಥದ್ದು ಡಿಸೆಂಬರ್ ಟು ಫೆಬ್ರವರಿ ಮಾರ್ಚ್ ಟು ಏಪ್ರಿಲ್ ಮೇ ಸೊ ಹಾಗಾದ್ರೆ ಸಿಂಪಲ್ ಆಗಿರ್ತಕ್ಕಂಥದ್ದು ಇಲ್ಲಿ ತಿಳ್ಕೊಬೇಕು ಇದರಲ್ಲಿ ಮುಂಗಾರು ಮಳೆ ಬಂದಾಗ ಖಾರಿಫ್ ಬೆಳೆಗಳು ರಾವಿ ಬೆಳೆಗಳು ಮತ್ತು ಜಡ್ ಬೇಸಾಯ ಪದ್ಧತಿ ಬೆಳೆಗಳನ್ನು ನೋಡ್ತಕ್ಕಂಥದ್ದು ಅದು ಮುಂದೆ ನೋಡೋಣ ಪ್ರಶ್ನೆ ನೋಡಿಲಿ ಈ ಕೆಳಗಂಡ ಯಾವುದು ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿದೆ ಅಂತ ಕೇಳಿದ ಈ ಕೆಳಕಂಡ ಯಾವುದು ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು ಕೇರ್ತಕ್ಕಂಥದ್ದು ಸಮಶೀತುಷ್ಣ ಕೋಪ ಕೋನಿಫರಸ್ ಕಾಡುಗಳು ಸಮಶ್ರೀತೋಷ್ಣ ಡೆಸುಡಿಯಸ್ ಕಾಡುಗಳು ಉಷ್ಣ ಮಾನ್ಸೂನ್ ಕಾಡುಗಳು ಉಷ್ಣ ಮಳೆ ಕಾಡುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡತಕ್ಕಂಥದ್ದು ಒಂದು ಕೇಳಿದ ಕ್ವಶನ್ ಏನು ಕೇಳಿದ್ರೆ ಪ್ರಪಂಚದ ಕೇಳ್ತಕ್ಕಂಥದ್ದು ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶ ಯಾವ ಅಂದ್ರೆ ನೋಡಿ ಸಮಶೀತ ಉಷ್ಣವಲಯ ಉಷ್ಣ ಮತ್ತು ಸಮಶಿಷ್ಣ ಕಾಲದ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಇಲ್ಲಿ ಬಂದಾಗ ಅತಿ ಹೆಚ್ಚು ಯಾವುದು ಪ್ರಪಂಚದಲ್ಲಿ ಯಾವ್ದು ಕಂಡು ಬರ್ತದೆ ಅಂದರೆ ಸಮಶೀತ ಉಷ್ಣವಲಯ ಕೋನಿಫರಸ್ ಕಾಡುಗಳು ಕಂಡು ಬರ್ತಕ್ಕಂಥದ್ದು ಯಾವ್ದ್ರಿ ಸಮಶೀತ ಉಷ್ಣ ಕೋನಿಫರಸ್ ಕಾಡುಗಳು ಅಂತ ಕರಿತೀವಿ ಇವು ಆ ಒಟ್ಟು ಪ್ರಮುಖವಾಗಿ ಯಾವ ಯಾವ ಖಂಡಗಳಲ್ಲಿ ಕಂಡು ಪ್ರಮುಖವಾಗಿ ಉತ್ತರ ಅಮೆರಿಕ ಖಂಡ ಯುರೋಪ ಖಂಡ ಮತ್ತು ಏಷ್ಯಾ ಖಂಡದ ಭಾಗದಲ್ಲಿ ಕೂಡ ಅತಿ ಹೆಚ್ಚು ಕಂಡು ಅದೇ ರೀತಿಯಾಗಿ ಉತ್ತರ ಅಮೆರಿಕ ಆಗಿರ್ಬೋದು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲೂ ಕೂಡ ಈ ಒಂದು ಕೋನಿಫರಸ್ ಕಾಡುಗಳು ಕಂಡು ಬರ್ತಕ್ಕಂಥದ್ದು ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿರುವ ಕಾರ್ಡ್ಗಳು ಅಂದ್ರೆ ಅದು ಸಮಶೀತೋಷ್ಣದ ಕೋನಿಫರಸ್ ಕಾಡುಗಳು ಅಂತ ಕರ್ತೀವಿ ಓಕೆ ಹಾಗಾದ್ರೆ ಸಮಶೀತೋಷ್ಣದ ಡೆಸಿಡ್ಯೂಸ್ ಕಾಡುಗಳು ಎಲ್ಲಿ ಕಂಡು ಬರ್ತಾವ ನೋಡಿ ಈ ಡೆಸಿಡ್ಯೂಸ್ ಕಾಡುಗಳು ಎಲ್ಲಿ ಕಂಡು ಅಂದ್ರೆ ಅತ್ಯಂತ ಎತ್ತರವಾದ ಬೆಟ್ಟ ಗುಡ್ಡಗಳಲ್ಲಿ ಕಂಡು ಬರ್ತಕ್ಕಂಥ ನಾವು ಡೆಸಿಡ್ಯೂಸ್ ಅಂತ ಕರ್ತೀವಿ ಫಾರ್ ಎಕ್ಸಾಂಪಲ್ ಭಾರತದ ಇಮಾ ಪರ್ವದಲ್ಲಿ ಕಂಡು ಬರ್ತಕ್ಕಂಥ ಕಾಡು ಯಾವ ಅವು ಕೂಡ ಯಾವುದನ್ನು ಕೇಳಿದಾಗ ಎತ್ತರವಾದ ಭೂಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಉಷ್ಣ ಹೊಸ ಮಾನ್ಸೂನ್ ಉಷ್ಣ ಕಾಡುಗಳು ಕಂಡು ಬರತಕ್ಕಂಥದ್ದು ಉಷ್ಣ ಮಳೆ ಮಾಡತಕ್ಕಂಥದ್ದು ಸೊ ಹಾಗಾದ್ರೆ ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯವರ್ತ ಪ್ರದೇಶ ಕಂಡು ಬರ್ತಕ್ಕಂಥ ಕಾಡುಗಳು ಯಾವಂದ್ರೆ ಅದು ಸಮಶೀತ ಕೋನಿಫರಸ್ ಕಾಡುಗಳನ್ನು ಕರಿತಕ್ಕಂಥದ್ದು ಇವು ಮೂರು ಖಂಡಗಳಲ್ಲಿ ಮತ್ತು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಾದಲ್ಲಿ ಕೂಡ ಕಂಡು ಬರ್ತಕ್ಕಂಥದ್ದು ನೋಡಿ ನೆಕ್ಸ್ಟ್ ಪ್ರಶ್ನೆ ಬಂದಿರತಕ್ಕಂಥದ್ದು ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ ನೋಡಿ ಭೂಮಿಯ ಹೊರ ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ ಈ ಒಂದು ನೆನಪಿಡಬೇಕಾಗುತ್ತೆ ಹೊರ ಪದರದ ಅತಿ ಹೆಚ್ಚಿನ ಈ ಭೂಮಿಯ ಹೊರ ಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿರ್ತಕ್ಕಂಥ ಕೇಳ್ತಾನ ಒಂದು ಕಬ್ಬಿಣ ಕೊಟ್ಟಿರ್ತಕ್ಕಂಥದ್ದು ಸಿಲಿಕಾನ್ ಕೊಟ್ಟಿರ್ತಕ್ಕಂಥದ್ದು ಇಂಗಾಲ ಕೊಟ್ಟಿರ್ತಕ್ಕಂಥದ್ದು ಮತ್ತು ಆಮ್ಲಜನಕ ಕೊಂಡಿರ್ತಕ್ಕಂಥದ್ದು ಇದು ಸ ಅತಿ ಸರಳವಾದ ಪ್ರಶ್ನೆ ಅದು ನೀವು ಕೂಡ ಆನ್ಸರ್ ಮಾಡುವಂಥದ್ದು ಓಕೆ ಅತಿ ಯಾವುದಂದ್ರೆ ಅಂದ್ರೆ ಭಾರಕ್ಕೆ ಕಾರಣವಾಗಿರ್ತಕ್ಕಂಥ ಯಾವುದು ಆಮ್ಲಜನಕ ಅಂತ ಕರಿತಕ್ಕಂಥದ್ದು ಯಾವ್ದ್ರಿ ಆಮ್ಲಜನಕ ಆಕ್ಸಿಜನ್ ಅತಿ ಹೆಚ್ಚು ಭಾರವಾಗಿರ್ತಕ್ಕಂಥದ್ದು ನೋಡಿ ನೆಕ್ಸ್ಟ್ ಪ್ರಶ್ನೆ ಬಂದಿರತಕ್ಕಂಥದ್ದು ಪ್ರಾಣಿಗಳು ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣ ಜೀವಿಗಳು ಪಳುವಳಿಕೆಗಳ ಇಲ್ಲಿ ಕಂಡುಬರುತ್ತವೆ ಅಂತ ಕೇಳಿರ್ತಕ್ಕಂಥ ಸ್ನೇಹಿತರೆ ಪ್ರಶ್ನೆ ನಂಬರ್ ಹದಿಮೂರು ಅದೇ ರೀತಿ ನಮ್ಮ ಕ ಚಾನಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೆ ನೀವು ಕೂಡ ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಯಾಕಂದರೆ ಈ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಎಲ್ಲ ವಿಷಯಗಳಲ್ಲ ಒಂದು ಜ್ಞಾನ ಕೂಡ ನಿಮ್ಗೆ ಸಿಗುತ್ತೆ ಅಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ ಕುಂತಲ್ಲಿ ಸಿಗುತ್ತೆ ಅದು ನಮ್ಮ ಕ್ಲಾಸಿಕ್ ಐ ಎ ಎಸ್ ಮತ್ತು ಸ್ಟ್ಯಾ ಕೆ ಎಸ್ ಸ್ಟಡಿ ಸರ್ಕಲಿಂದ ಓಕೆ ಪ್ರಾಣಿಗಳು ಸಸ್ಯಗಳು ಮತ್ತು ಇತರೆ ಸೂಕ್ಷ್ಮಾಣ ಜೀವಿಗಳ ಪಳಿವಳಿಕೆಗಳು ಎಲ್ಲಿ ಕಂಡು ಬರ್ತೇವೆ ಅಂತ ಕೇಳ್ತಕ್ಕಂಥದ್ದು ಪ್ಲೂಟನಿಕ್ ಬಂಡೆಗಳನ್ನು ಕರಿತಕ್ಕಂಥದ್ದು ಸಂಚಿತ ನಿಲಶಿಲೆಗಳು ಮೆಟೊಫಾರ್ಮಿಕ್ ಬಂಡೆಗಳು ಓಕೆ ಅಗ್ನಿಶಿಲೆಗಳು ಅಥವಾ ಇಗ್ನಿಸ್ ಬಂಡೆಗಳನ್ನು ಕರಿತಕ್ಕಂಥದ್ದು ನೋಡಿ ಮೊದಲೇ ಹಾಕಿರ್ತಕ್ಕಂಥದ್ದು ಫ್ಲೋಟಾನಿಕ್ ಆ ಬಂಡೆಗಳನ್ನು ಕೊಟ್ಟಿರ್ತಕ್ಕಂಥ ಈ ಪ್ಲೋಟನಿಕ್ ಬಂಡೆಗಳನ್ನ ಬರ್ತಕ್ಕಂಥದ್ದು ಆ ಸಂಚಿತ ಶಿಲೆಗಳು ಮೆಟೋಫಾರಿಕ್ ಅಂದರೆ ರೂಪಾಂತರ ಶಿಲೆಗಳಾಗಿರ್ಬೋದು ಅಗ್ನಿ ಶಿಲೆಗಳಾಗಿರ್ಬೋದು ಬಟ್ ನಮಗ ಪ್ರಾಣಿಗಳು ಸಸ್ಯಗಳು ಮತ್ತು ಇತರೆ ಸೂಕ್ಷ್ಮಾಣ ಜೀವಿಗಳ ಪಳುವಿಕೆಗಳಲ್ಲಿ ಎಲ್ಲಿ ಕಂಡು ಬರ್ತನ ಅಂದರೆ ಈ ಒಂದು ಸೂಕ್ಷ್ಮಾಣ ಜೀವಿಗಳು ಪಳುವಳಿಕೆ ಆಗ್ತಕ್ಕಂಥ ಎಲ್ಲಿ ಅಂದರೆ ಅದು ಸಂಚಿತ ಶಿಲೆಗಳಂತ ಕರಿತೀವಿ ಸೆಂಟರ್ ಅಲ್ಲಿ ಕ್ರಾಕ್ಸ್ ಅಂತ ಕರಿತಕ್ಕಂಥದ್ದು ಅಲ್ಲಿ ಅಂದರೆ ಸಂಚಿತ ಶಿಲೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಮೆಟೋಫಾರಿ ಯಾವುದು ರೂಪಾಂತರ ಶಿಲೆಗಳಾಗಿರ್ತಕ್ಕಂಥದ್ದು ಪ್ಲೋಟನಿಕ್ ಬಂಡೆಗಳಾಗಿರ್ತಕ್ಕಂಥದ್ದು ಅಗ್ನಿಶಿಲೆಗಳು ಕಂಡು ಬರಲ್ಲ ಅಂತ ಕೇಳಿದಾಗ ಅದು ಸಂಚಿತ ಶಿಲೆಗಳು ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಶ್ರೇಣಿಯು ನದಿಗಳು ಈ ಕೆಳಗಿನ ಯಾವ ಶ್ರೇಣಿಯ ನದಿಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಕೇಳ್ತಕ್ಕಂಥದ್ದು ಅಲ್ಲೇ ನದಿಗಳ ಶ್ರೇಣಿ ಕೊಟ್ಟಿರ್ತಕ್ಕಂಥದ್ದು ಒಂದು ಮ್ಯಾಗ ಒಂದು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಯಾವುದು ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಅಂತ ಕೇಳ್ತಕ್ಕಂಥದ್ದು ನೋಡಿ ಆಪ್ಷನ್ ನಂಬರ್ ಒಂದು ಭೀಮಾ ಇರಣಕೇಶಿ ಕೃಷ್ಣ ಭೀಮಾ ಇರಣಕೇಶಿ ಕೃಷ್ಣ ಪಶ್ಚಿಮ ದಿಕ್ಕಿ ಬರ್ತಕ್ಕಂಥದ್ದು ನೋಡಿದಾಗ ಈ ಭೀಮಾ ಇರಣಕೇಶಿ ಕೃಷ್ಣ ಇವೆಲ್ಲ ಪೂರ್ವ ದಿಕ್ಕಿಗೆ ಹರಿಯುವಂಥ ನದಿಗಳು ಕಾಳಿ ಗಂಗಾವತಿ ಕ ಕೃಷ್ಣ ಕಾಳಿ ಗಂಗಾವಳಿ ಅಂತ ಆಗ್ಬೇಕಿತ್ತು ಅದು ಸ್ವಲ್ಪ ತಾಂತ್ರಿಕ ಕಾರಣದ ಗಂಗಾವತಿ ಅಂತ ಆಗೈತಿ ಕಾಳಿ ಗಂಗಾವಳ್ಳಿ ಕೃಷ್ಣ ನೋಡಿ ಈ ಕಾಳಿ ಮತ್ತು ಗಂಗಾವಳಿ ಅದಾದ ಪಶ್ಚಿಮ ದಿಕ್ಕಿ ಕೃಷ್ಣಾ ನದಿ ಪೂರ್ವ ದಿಕ್ಕಿ ಎರಿಯುವಂಥ ನದಿ ಸೊ ಅದು ಕೂಡ ಶ್ರೇಣಿ ತಪ್ಪಾಗಿರ್ತಕ್ಕಂಥದ್ದು ಅಗನಾಶಿನಿ ಘಟಪ್ರಭಾ ಭೀಮ ನೋಡಿ ಈ ಅಗನಾಶಿನಿ ಘಟಪ್ರಭಾ ಭೀಮ ಈ ಅಗನಾಶಿನಿ ನದಿ ಪಶ್ಚಿಮ ಕರೆದ್ರೆ ಘಟಪ್ರಭಾ ಮತ್ತು ಭೀಮಾ ನದಿ ಪೂರ್ವಕ್ಕೆರಿಯುವಂಥ ನದಿಗಳು ಈ ಶ್ರೇಣಿ ಕೂಡ ತಪ್ಪಾಗಿರ್ತಕ್ಕಂಥದ್ದು ನೋಡಿ ಇನ್ನು ನೇತ್ರಾವತಿ ಗಂಗಾವಳ್ಳಿ ಮತ್ತು ಕಾಳಿ ನೇತ್ರಾವತಿ ಗಂಗಾವಳಿ ಮತ್ತು ಕಾಳಿ ಏನಾಗಿದೆ ಅಂದರೆ ಇದು ಕೂಡ ಏನಾಗ್ತದ್ರೆ ಪೂರ್ವ ಪಶ್ಚಿಮ ಕರೆಯುವಂಥ ನದಿಗಳು ಈ ಒಂದು ಶ್ರೇಣಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಈ ಫಾರ್ ಎಕ್ಸಾಂಪಲ್ ನೇತ್ರಾವತಿ ಕೂಡ ಪಶ್ಚಿಮ ಕರಿಯುವಂಥ ನದಿ ಅರಬಿ ಸಮುದ್ರ ಅನ್ಸಿರ್ತಕ್ಕಂಥದ್ದು ಗಂಗಾವಳಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬೆಡತಿ ಅಂತ ಕರಿತೀವಿ ಅದು ಕೂಡ ಪಶ್ಚಿಮ ಕರಿತಕ್ಕಂಥದ್ದು ಕಾಳಿ ನದಿ ಕೂಡ ಪಶ್ಚಿಮ ಕರಿತಕ್ಕಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಶ್ಚಿಮ ಕುದ್ದ ಅರಿಯುವಂಥ ನದಿ ಕೂಡ ಕಾಳಿ ಅಂತ ಕರಿತಕ್ಕಂಥದ್ದು ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಗಂಗಾವಳಿ ನೇತ್ರಾವತಿ ಗಂಗಾವಳಿ ಮತ್ತು ಕಾಳಿ ಅಂತ ಕರಿತಕ್ಕಂಥದ್ದು ನೋಡಿ ಪ್ರಶ್ನೆ ನಂಬರ್ ಹದಿನೈದು ಈ ಕೆಳಗಿನಗಳನ್ನೇ ಪರಿಗಣಿಸಿ ಅಂತ ಕೇಳ್ತಕ್ಕಂಥದ್ದು ಈ ಕೆಳಗಳನ್ನು ಪರಿಗಣಿಸಿ ಅಂತ ಕೇಳ್ತಕ್ಕಂಥದ್ದು ಅಲ್ಲಿ ಕ ನೋಡಿ ಎ ರಿಗಾರ್ ಮಣ್ಣು ಅಧಿಕವಾಗಿ ಫಲವತ್ತಾಗಿದೆ ಭಾರತದಲ್ಲಿ ರಿಗಾರ್ ಮಣ್ಣು ಅಧಿಕವಾಗಿ ಫಲವತ್ತಾಗಿದೆ ಓಕೆ ಬಿ ರಿಗಾರ್ ಮಣ್ಣು ಸಿಟ್ರಿಸ್ ಹಣ್ಣುಗಳಿಗೆ ಉತ್ತಮವಾಗಿದೆ ಸಿ ರಿಗಾರ್ ಮಣ್ಣು ಮಹಾರಾಷ್ಟ್ರದಂತೆ ಹರಡಿದೆ ರಿಗಾರ್ ಮಣ್ಣು ಲೆಗ್ಮಿನಸ್ ಬೆಳೆಗಳಿಗೆ ಸೂಕ್ತವಾಗಿದೆ ರಿಗರ್ ಮಣ್ಣು ಅಂದರೆ ಯಾವುದು ಫಸ್ಟ್ ಬೇಕಾದ್ರೆ ರಿಗಾರ್ ಹಣಕಿತ್ತೋ ರೇಗಾರ್ ಅಂತ ಕರಿತೀವಿ ಇದಕ್ಕೆ ರೇಗಾರ್ ಮಣ್ಣು ರೇಗಾರ್ ಅಂತ ಯಾವುದು ಕರಿತೀವಿ ನೋಡಿ ಈ ರೇಗಾರ್ ಮಣ್ಣು ಅಂತಂದು ಕೇಳಿದಾಗ ಕಪ್ಪು ಮಣ್ಣು ಅಂತ ಕರಿತೀವಿ ಕಪ್ಪು ಮಣ್ಣಿನ ಇನ್ನೊಂದು ಹೆಸರು ರೇಗಾರ್ ಅಂತ ಕೂಡ ಕರಿತಕ್ಕಂಥದ್ದು ನೋಡಿ ಪ್ರಥಮವಾಗಿ ರಿಗಾರ್ ಮಣ್ಣು ಅಧಿಕವಾಗಿ ಫಲವತ್ವಾಗಿದೆ ರೈಟು ರಿಗರ್ ಮಣ್ಣು ಸಿಟ್ರಿಸ್ ಹಣ್ಣುಗಳಿಗೆ ಉತ್ತಮವಾಗಿದೆ ಸಿಟ್ರಿಸ್ ಹಣ್ಣು ಅಂತಂದಾಗ ಸಿಟ್ರಿಸ್ ಅಂತ ಕರೆದಾಗ ಯಾವ ಹುಳಿ ಹಣ್ಣುಗಳಿಗೆ ಹುಳಿಹಳ್ಳಿ ಅತಿ ಹೆಚ್ಚು ಅಥವಾ ಬೆಳೀತಕ್ಕಂಥದ್ದು ಅದು ಕೂಡ ಇಲ್ಲಾಂದ್ರೆ ರಿಗಾರ್ ಮಣ್ಣಲ್ಲಿ ಅದು ಕೂಡ ಸರಿಯಾಗಿರ್ತಕ್ಕಂಥದ್ದು ರಿಗಾರ್ ಮಣ್ಣು ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಹರಡಿ ರೈಟ್ ಮಹಾರಾಷ್ಟ್ರ ರಾಜ್ಯಲ್ಲೂ ಕೂಡ ಕಂಡು ಬರ್ತಕ್ಕಂಥದ್ದು ಕಪ್ಪು ಮಣ್ಣು ಓಕೆ ರಿಗರ್ ಮಣ್ಣು ಲೆಗ್ಯುಮಿನಸ್ ಬೆಳೆಗಳಿಗೆ ಸೂಕ್ತವಾಗಿದೆ ರೈಟ್ ನೋಡಿ ರಿಗಾರ್ ಮಣ್ಣು ಅಧಿಕವಾಗಿ ಫಲವತ್ತೈತೆ ಐತಿ ಆದರೆ ಮೆಕ್ಕಲು ಮಣ್ಣು ಅಷ್ಟು ಫಲವತ್ತಾಗಿಲ್ಲ ಆದರೆ ಇದು ಕೂಡ ಅಧಿಕವಾಗಿ ಫಲವತ್ತಾಗಿರ್ತಕ್ಕ ಮಣ್ಣು ರಿಗರ್ ಮಣ್ಣು ಸಿಟ್ರಸ್ ಹಣ್ಣುಗಳೆಂದ್ರೆ ಹುಳಿ ಹಣ್ಣು ಹಣ್ಣುಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು ರಿಗರ್ ಮಣ್ಣು ಮಹಾರಾಷ್ಟ್ರದಂತೆ ಹರಡಿರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಕೂಡ ಕಂಡುಬರ್ತಕ್ಕಂಥದ್ದು ಯಾವ ಭಾಗ ಅಂದರೆ ಈ ಒಂದು ಭಾಗದಲ್ಲಿ ಕೂಡ ಕಂಡು ಬರ್ತಕ್ಕಂಥ ಈ ಭಾಗದಲ್ಲಿ ಯಾವುದಾದ್ರೂ ರಿಗರ್ ಮಣ್ಣು ಕಂಡು ಬರ್ತಕ್ಕಂಥದ್ದು ಅದು ಕೂಡ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿದಾಗ ರಿಗರ್ ಮಣ್ಣು ಲೆಗುಮಿನಸ್ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಓಕೆ ಈ ನಾಲ್ಕು ಆಯ್ಕೆಗಳು ಕೂಡ ಏನಾದರೂ ಸರಿಯಾಗಿರ್ತಕ್ಕಂಥದ್ದು ಈ ನಾಲ್ಕು ಆಯ್ಕೆಗಳು ಏನದ ಸರಿಯಾಗಿರ್ತಕ್ಕಂಥದ್ದು ರೈಟಾ ಎ ಬಿ ಸಿ ಡಿ ಮತ್ತು ಡಿ ಎಲ್ಲ ಕೂಡ ಸರಿಯಾಗಿರ್ತಕ್ಕಂಥದ್ದು ಅದು ಕೂಡ ಸರಿ ನೋಡಿ ಯಾಕಂದರೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಗೊತ್ತಾಗಲ್ಲ ಅದು ನೀವು ಕೂಡ ಸ್ವಲ್ಪ ಅತ್ಯಂತ ಆಳ ಓದಿ ಅದೇ ರೀತಿ ದಿನನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆಲ್ಲ ಕೂಡ ತಿಳಿಸುತ್ತೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪಟ್ಟಿ ಒಂದರಲ್ಲಿ ಕೃಷಿ ವಲಯಗಳನ್ನು ಪಟ್ಟಿ ಎರಡರಲ್ಲಿ ಜಿಲ್ಲೆಗಳೊಂದಿಗೆ ಅವುಗಳನ್ನು ಸರಿಯಾದ ಕರ್ನಾಟಕ ರಾಜ್ಯದ ಯಾವ ಕೃಷಿ ವಲಯದಲ್ಲಿ ಬರುವ ಅದು ಕೂಡ ಅನುಗುಣವಾಗಿ ಹೊಂದಿಸಿ ಬರೆಯಿರಂತ ಕೇಳ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದೇನಿದೆ ಅಂದ್ರೆ ಒಂದು ಕೃಷಿ ಪಟ್ಟಿ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಜಿಲ್ಲೆಗಳು ಕೊಟ್ಟಿರ್ತಕ್ಕಂಥದ್ದು ನೋಡಿ ಬಂದಾಗ ಫಾರ್ ಫ್ರೀ ಫಾರ್ ಎಕ್ಸಾಂಪಲ್ ಈ ಕೃಷಿ ಪಟ್ಟಿ ಅಂತ ಬಂದಾಗ ಕೃಷಿ ಪಟ್ಟೆ ಕರ್ನಾ ಭಾರತ ಇಲ್ಲಿರ್ತಕ್ಕಂಥ ಕೃಷಿ ವಾಯುಗುಣ ವಲಯಗಳಂತ ಕರಿತೀವಿ ಈ ಕೃಷಿ ವಾಯುಗುಣದಲ್ಲಿ ಭಾರತದಲ್ಲಿ ಒಟ್ಟು ಹದಿನೈದು ವಲಯಗಳು ಬಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಟ್ಟು ಮೂರು ವಲಯಗಳ ಸಮತ ಒಂಬತ್ತು ಹತ್ತು ಹನ್ನೊಂದೇ ವಲಯಗಳು ಓಕೆ ಈ ವಲಯಗಳ ಸಂಬಂಧಪಟ್ಟಾಗ ಈ ವಲಯಗಳನ್ನು ಆಧರಿಸಿ ನಾವು ಒಟ್ಟಿ ಮತ್ತು ಹತ್ತು ವಲಯಗಳನ್ನು ಮಾಡ್ತೀವಿ ಯಾವ ಹತ್ತು ಕೃಷಿ ವಾಯುಗುಣ ವಲಯಗಳಂತ ಮಾಡ್ತಕ್ಕಂಥದ್ದು ಈ ಹತ್ತು ಕೃಷಿ ವಾಯುಗುಣ ವಲಯಗಳಲ್ಲಿ ಈ ಒಂದು ಪಟ್ಟಿ ಒಂದರಲ್ಲಿ ಮತ್ತು ಪಟ್ಟಿ ಟೂ ಅರಲ್ಲಿ ನೋಡಿ ಪಟ್ಟಿ ಒಂದು ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಕೃಷಿ ವಲಯಗಳು ಕೊಟ್ಟಿರ್ತಕ್ಕಂಥದ್ದು ಎರಡನೇ ಜಿಲ್ಲೆಗಳು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಕೃಷಿ ವಲಯಗಳಲ್ಲಿ ಯಾವ್ಯಾವ ವಲಯಗಳಲ್ಲಿ ಯಾವ್ಯಾವ ಜಿಲ್ಲೆಗೆ ಸಂಬಂಧ ಪಡ್ತಾವ ಅಂತ ಕೇಳ್ತಕ್ಕಂಥದ್ದು ನೋಡಿ ಒಂದೇದು ಕರಾವಳಿ ವಲಯ ಕಡಲ ತೀರ ವಲಯ ಅಂತ ಕರಿತೀವಿ ಕರಾವಳಿ ವಲಯ ಅಥವಾ ಕಡಲ ತೀರ ನೋಡಿ ಕರ್ನಾಟಕದ ಕೋಸ್ಟಲ್ ಲೈನ್ ಡಿಸ್ಟ್ರಿಕ್ಟಿನ ಕರ್ನಾಟಕ ಇರ್ತಕ್ಕಂಥ ಕೋಸ್ಟಲ್ ಡಿಸ್ಟ್ರಿಕ್ ಯಾವ ಅಂದರೆ ಅದು ಉತ್ತರ ಕನ್ನಡ ಆಗಿರ್ಬೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಸೊ ಹಾಗಾದ್ರೆ ಈ ಕರಾವಳಿ ವಲಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರೈಟಾ ಸೊ ಆದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದನ್ನು ಕೇಳಿದಾಗ ಇಶಾನೆ ಶುಷ್ಕ ವಲಯ ಇಶಾನೆ ಶುಷ್ಕ ವಲಯ ನೋಡಿ ಭಾರತದ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಯಾವುದಂದ್ರೆ ಗುಲ್ಬುರ್ಗ ರಾಯಚೂರ ಯಾದಗಿರಿ ಈಶಾನ್ಯ ಶುಷ್ಕ ವಲಯದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಉತ್ತರ ಪರಿವರ್ತನಾ ವಲಯ ಉತ್ತರ ಪರಿವರ್ತನಾ ವಲಯ ಅಂತ ಕೇಳಿದಾಗ ಈ ಉತ್ತರ ಪರಿವರ್ತನ ವಲಯ ಇದು ಸರಿಯಾಗಿರ್ತಕ್ಕಂಥ ಬೆಳಗಾವಿ ಧಾರವಾಡ ಹಾವೇರಿ ಗದಗ ಇನ್ನು ದಕ್ಷಿಣ ಶುಷ್ಕ ವಲಯ ಅಂತ ಬಂದಾಗ ಹಾಸನ ತುಮಕೂರು ಮಂಡ್ಯ ಮತ್ತು ಮೈಸೂರು ಚಾಮರಾಜನಗರು ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದಾಗ ಕರಾವಳಿ ವಲಯ ಈ ಕರಾವಳಯ ಎರಡು ಎರಡು ಸೊ ಈಶಾನ್ಯ ಶುಷ್ಕ ವಲಯ ವಿಶಾನ್ಯ ಶುಷ್ಕ ವಲಯ ನಾಲ್ಕು ಎರಡು ನಾಲ್ಕು ಮೂರು ಒಂದು ಇದು ಯಾವುದನ್ನು ಕೇಳಿದಾಗ ಈ ಒಂದು ನಾಲ್ಕನೇ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ನಾಲ್ಕು ಎರಡು ನಾಲ್ಕು ಮೂರು ಒಂದು ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಯಾವುದಾದ್ರೆ ಇನ್ನು ಇನ್ನೊಂದು ತಿಳ್ಕೊಳ್ರಿ ಈ ಇಶಾನ್ಯ ಈ ಒಂದು ಬಂದಾಗ ಈ ಒಂದು ಕರ್ನಾಟಕದ ಈ ಒಂದು ಆಕಾಶ ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಭಾಗ ಈ ಒಂದು ಭಾಗದಲ್ಲಿರತಕ್ಕಂಥದ್ದು ಇವೆಲ್ಲ ವಲಯಗಳನ್ನ ಆಧರಿಸಿ ಮಾಡ್ತಕ್ಕಂಥದ್ದು ಓಕೆ ಅದನ್ನು ಕೂಡ ನಾವು ಕ್ಲಾಸಲ್ಲಿ ಕೂಡ ಕ್ಲಿಯರ್ ಮಾಡಿರ್ತೀವಿ ನಿಮಗೆ ಓಕೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಆಯ್ಕೆ ನಾಲ್ಕು ಕೆಳಗಿನ ಯಾವುದರ ನಡುವೆ ಪಾಕ್ ಕೊಲ್ಲಿಯು ನೆಲೆಸಿದೆ ಈ ಕೆಳಗಿನಲ್ಲಿ ಯಾವುದು ಪಾಕ್ ಕೊಲ್ಲಿ ನೆಲೆಸಿದೆ ಅಂತ ಕೇಳ್ತಕ್ಕಂಥದ್ದು ಈ ಪಾಕ್ ಕೊಲ್ಲಿ ಅಂತ ಕೇಳಿದಾಗ ಇಲ್ಲ ಗಲ್ಫ್ ಆಫ್ ಕಚ್ ಮತ್ತು ಗಲ್ಫ್ ಕಂಬೋಟ್ ಆಫ್ ಕಚ್ ಮತ್ತು ಗಲ್ಫ್ ಆಫ್ ಕಂಬೋಟ್ ತಪ್ಪಿ ಗುಜರಾತ್ ಬರ್ತಕ್ಕಂಥದ್ದು ಗಲ್ಫ್ ಮನ್ನಾರ್ ಮತ್ತು ಬೇ ಆಫ್ ಬಂಗಾಲ್ ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬಂಗಾಲ್ ಇದು ಯಾವ ಕೊಲೆ ಅಂದ್ರೆ ಗಲ್ಫ್ ಆಫ್ ಮನ್ನಾರ ಗಲ್ಫ್ ಆಫ್ ಮನ್ನಾರ ನೆಕ್ಸ್ಟ್ ಗಲ್ಫ್ ಆಫ್ ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬಂಗಾಲ್ ಗಲ್ಫ್ ಆಫ್ ಬನ್ನಾರ್ ಮತ್ತು ಬೇ ಆಫ್ ಬಂಗಾಲ್ ಇದು ಪಾಕ್ ಗೋಲಿ ನೆಲೆಸಿರ್ತಕ್ಕಂಥದ್ದು ಇನ್ನು ಲಕ್ಷ ದ್ವೀಪ ಮಳೆಸ್ ದ್ವೀಪಗಳು ತಪ್ಪು ಅಂಡಮಾನ್ ಮತ್ತು ನಿಕಾಬಾರ್ ದ್ವೀಪಗಳು ತಪ್ಪಿರ್ತಕ್ಕಂಥದ್ದು ಇದು ಯಾವುದಂತ ಕೇಳಿದ್ರೆ ಪಾಕ್ ಗೊಲಿಸಿ ಜಲಸಂದಿಯಲ್ಲಿ ಬರುತ್ತೆ ಗಲ್ಫ್ ಆಫ್ ಮನ್ನಾರ್ ಮತ್ತು ನಡುವೆ ಅಂತ ಕೇಳಿದಾಗ ಬೇ ಆಫ್ ಬಂಗಾಲ್ ನಡುವೆ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ನ ಮುಂದಿನ ಪ್ರಶ್ನೆ ಯಾವ್ದಂತ ನೋಡೋಣ ಮುಂದಿನ ಪ್ರಶ್ನೆ ನೋಡಿ ಒಂದರಲ್ಲಿ ದೀಪಗಳು ಕೊಟ್ಟನ ಇನ್ನೊಂದರಲ್ಲಿ ಅದರ ದ್ವೀಪಗಳನ್ನು ಸರಿ ಹೊಂದಿಸಿ ಬರೋದಕ್ಕೆ ಕೇಳ್ತಾನ ದೀಪ ಬಗೆಗಳೊಂದಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ಯಾವ ದೀಪಗಳು ಎಲ್ಲಿ ಕಂಡು ಬರ್ತಾವ ಒಂದು ಸೈಡ್ ಪಟ್ಟಿ ಒಂದರಲ್ಲಿ ಪಟ್ಟಿ ಎರಡು ಪಟ್ಟು ಕಾಂಟಿನೆಂಟಲ್ ದ್ವೀಪ ಕೋರಲ್ ದ್ವೀಪ ಜ್ವಾಲಮಿಕಿ ಉಗಮ ದ್ವೀಪಗಳು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಮಾರಿಸಿಯಸ್ ಮಡಗಾಸ್ಕರ್ ಮಾಲ್ಡೀವ್ಸ್ ನೋಡಿ ಕಾಂಟಿನೆಂಟಲ್ ದ್ವೀಪಗಳಲ್ಲಿ ಕಂಡು ಬರ್ತಾ ಅಂತ ಕೇಳಿದಾಗ ಅದು ಮಡಗಾಸ್ಕರ್ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಮಡಗಾಸ್ಕರ್ ದ್ವೀಪಲ್ಲಿ ಕಂಡು ಬರ್ತಕ್ಕಂಥದ್ದು ಕೋರಾಲ್ ದೀಪುಗಳಲ್ಲಿ ಕಂಡು ಕೇಳಿದಾಗ ಅದು ಮಾಲ್ಡೀವ್ಸ್ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಜ್ವಾಲಮುಖಿ ಉಗಮ ದ್ವೀಪಗಳಲ್ಲಿ ಕಂಡು ಬರ್ತವೆ ಮಾರ್ಷಿಯಸ್ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ಈ ಕಾಂಟಿನೆಂಟಲ್ ದ್ವೀಪಗಳು ಮಡಗಾಸ್ಕರ ಎರಡು ಕೋರಲ್ ದೀಪಗಳು ಮೂರು ಜ್ವಾಲಾಮುಖಿ ಉಗಮ ದ್ವೀಪಗಳು ಒಂದು ಹಾಗಾದರೆ ಆಯ್ಕೆಗಳು ನೋಡೋಣ ಒಂದು ಎರಡು ಮೂರು ಒಂದು ಹಾಗಾದರೆ ಆಯ್ಕೆ ಯಾವ ಸರಿಯಾಗಿದೆ ಅಂದರೆ ಈ ಒಂದೇ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂಥದ್ದು ಅದು ಸರಿಯಾಗಿರ್ತಕ್ಕಂಥದ್ದು ಕಾಂಟಿನೆಂಟ್ ದೀಪ ಕೊರೋಲ್ ದೀಪ ಮತ್ತು ಜ್ವಾಲಮುಖಿ ಉಗಮ ದೀಪಗಳು ಮಡಗಾಸ್ಕಾರ್ ಆಗಿರಬಹುದು ಮೊರ್ಡಿಸ್ ಮತ್ತು ಮಾರ್ಸಿಯಸ್ ಸರಿಯಾಗಿದೆ ನೆಕ್ಸ್ಟ್ ಮುಂದೋಗೋಣ ವಿಶ್ವದ ವಾಯುಗುಣ ವರ್ಗೀಕರಣವನ್ನು ಉಷ್ಣ ಸಮಶೀತೋಷ್ಣ ಮತ್ತು ಶೀತ ವಲಯಗಳಾಗಿ ಈ ಕೆಳಗುಣಗಳಲ್ಲಿ ನಿರ್ಮಿತವಾದ ತಾಪದ ಆಧಾರ ಮೇಲೆ ವರ್ಗೀಕರಿಸಲಾಗಿದೆ ಅಂದ್ರೆ ಈ ಉಷ್ಣ ಸಮತೀಷ್ಣ ವಲಯ ಮತ್ತು ಶೀತ ವಲಯ ಯಾವ ಕಾಲದಲ್ಲಿ ಕೂಡ ವರ್ಗೀಸ ವರ್ಗೀಕರಿಸಲಾಗಿದೆ ಅಂತ ಕೇಳ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ನೋಡಿ ಇದು ಒಂದು ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದಾಗ ಈ ಉಷ್ಣ ಸಮಶಿಷ್ಟು ಉಷ್ಣ ಮತ್ತು ಶೀತ ವಲಯ ಅಂತ ಕರಿತೀವಿ ಈ ಒಂದು ಉಷ್ಣ ಸಮತಿಷ್ಟು ಶೀತ ವಲಯ ಬಂದಾಗ ಇದನ್ನು ಪ್ರಾಚೀನ ಕಾಲದ ಪ್ರಾಚೀನ ಕಾಲದ ಭೂಗೋಳ ಶಾಸ್ತ್ರದಲ್ಲಿ ವರ್ಗೀಕರಿಸತಕ್ಕಂಥದ್ದು ಇನ್ ಮೀನ್ಸ್ ಯಾವುದೋ ಇನೋಸೆಂಟ್ ಇನ್ಸಿಂಟ್ ಜೋಗ್ರಫಿ ಅಂತ ಕರಿತೀವಲ್ಲ ಆ ಸಮಯ ಗೆಜೆಟಿಯರ್ ಜೋಗ್ರಫಿ ಅಂತ ಕರಿತಿದ್ವಿ ಅದೇ ಒಂದು ಅವಧಿಯಲ್ಲಿ ಕ್ರಿಸ್ತ ಪೂರ್ವ ಮುನ್ನೂರ ಕಾಲ ಅವಧಿಯಲ್ಲಿ ಅಲ್ಲಿ ಬರ್ತಕ್ಕಂಥ ಅರ್ಸ್ಟ್ರಾಕರ್ಸ್ ಆಗಿರ್ಬೋದು ಪೆಲೋಲಸ್ ಆಗಿರ್ಬೋದು ಅರಿಸ್ಟಾಟಲ್ ಆಗಿರ್ಬೋದು ಟಾಲನಿ ಆಗಿರ್ಬೋದು ಸ್ಟ್ರಾಬೋ ಆಗಿರ್ಬೋದು ಎರಡು ಡಾಸಸ್ ಆಗಿರ್ಬೋದು ಎರಟೋಸ್ತಾನಿಸ್ ಆಗಿರ್ಬೋದು ಇವೆಲ್ಲ ಕೂಡ ಪ್ರಾಚೀನ ಕಾಲದ ಪ್ರಮುಖ ಭೂಗೋಳ ಶಾಸ್ತ್ರ ಕರಿತೀವಿ ಸೊ ಹಾಗೆ ಈ ಕಾಲದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ವ್ಯಕ್ತಿ ಅರಿಸ್ಟಾಟಲ್ ಎಂಬಂತ ಕರ್ತನಾ ಓಕೆ ಅವನ್ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಏನಂದ್ರೆ ಆ ಒಂದು ಕಾಲದ ಏನ್ ಮಾಡ್ತಾನೆ ಉಷ್ಣ ಸೂರ್ಯನ ಕಿರಣಗಳನ್ನ ಆಧರಿಸಿಟ್ಕೊಂಡು ಶೀತ ವಲಯ ಸ್ಪರ್ಧವಾಗಿ ಉಷ್ಣ ಸಮ ಉಷ್ಣ ವಲಯ ಸಮತಿಷ್ಣು ವಲಯ ಮತ್ತು ಶೀತ ವಲಯ ಮಾಡ್ತಾನೆ ಯಾವ ಒಂದು ಕಾಲದಲ್ಲಿ ಕೇಳಿದಾಗ ಅದು ಯಾವುದು ಪುರಾತನ ಗ್ರೀಕ್ ಭೂಗೋಳ ಶಾಸ್ತ್ರ ಕರ್ತೀವಿ ಇವರೆಲ್ಲ ಕೂಡ ಪುರಾತನ ಕಾಲ ಬರ್ತಕ್ಕಂಥದ್ದು ಇಲ್ಲಿ ಕೊಪ್ಪೆನ್ ತಾರ್ನ್ವೆಟ್ ಮಧ್ಯಕಾಲೀನ ಭೂಗೋಳ ಶಾಸ್ತ್ರ ಪುರಾತನ ಗ್ರೀಕ್ ಭೂಗೋಳ ಶಾಸ್ತ್ರ ಇಲ್ಲಿ ನೋಡಿ ಪುರಾತನ ಕಾಲ ಮಧ್ಯಕಾಲೀನ ಮತ್ತು ಆಧುನಿಕ ಕಾಲ ಮತ್ತು ಹತ್ತೊಂಬತ್ತನೇ ಶತಮಾನದ ಭೂಗೋಳ ಶಾಸ್ತ್ರ ಈ ಒಂದು ನಾಲ್ಕು ಪ್ರಕಾರ ನಾವು ಅಧ್ಯಯನ ಮಾಡ್ತೇವೆ ಪ್ರಮುಖವಾಗಿ ಒಂದು ಘಟನೆಗಳು ನಡೆದು ಪ್ರಥಮವಾಗಿ ಪ್ರಾಚೀನ ಕಾಲ ಆಗಿರಬಹುದು ಅದೇ ರೀತಿ ಮಧ್ಯ ಆಧುನಿಕ ಕಾಲದ ಅತಿ ಹೆಚ್ಚು ಭೂಗೋಳಶಾಸ್ತ್ರ ಪ್ರಖ್ಯಾತವಾಗಿರತಕ್ಕ ಉಷ್ಣ ಸಮಶೀತು ಉಷ್ಣ ಮತ್ತು ಶೀತ ವಲಯ ಅಂತ ಬಂದಾಗ ಅದು ಯಾರು ಪುರಾತನ ಕಾಲದ ಗ್ರೀಕ್ ಭೂಗೋಳಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಒಂದು ಯಾವ ಕಾಲದ ಅದು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯದ ಅತಿ ಹೆಚ್ಚು ಕೊಡುಗೆ ನೀಡ್ತಕ್ಕಂಥದ್ದು ಇದೇ ಒಂದು ಕಾಲದಲ್ಲಿ ರೈಟ್ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಪ್ಪತ್ತನೇ ಕ್ವಶ್ನೆ ಬರಿಗಣ್ಣಿಗೆ ಕಾಣುವ ಸಮೀಪ ನಕ್ಷತ್ರ ಸೂರ್ಯನ ಬಿಟ್ಟಂತ ಕೇಳಿದರೆ ಸೂರ್ಯನ ಸಮೀಪ ಸೆಂಟರಿ ಧ್ರುವ ನಕ್ಷತ್ರ ಅಲ್ಪಸೆಂಟರಿ ವೇಗ ಅಂತ ಕೇಳ್ತಕ್ಕಂಥದ್ದು ಅತಿ ಸರಳವಾಗಿರ್ತಕ್ಕಂಥ ಅಲ್ಪ ಸೆಂಟರಿ ಸೂರ್ಯನ ಬರಿಗಣ್ಣಿಗೆ ಕಾಣುವ ಮತ್ತೊಂದು ನಕ್ಷತ್ರ ಸೂರ್ಯನ ಸೂರ್ಯ ಬಣ್ಣ ಬರಿಗಣ್ಣಿಗೆ ಕಾಣುವ ಸಮೀಪ ನಕ್ಷತ್ರ ಅಂದರೆ ಅಲ್ಪಸೆಂಟರಿ ಅಂತ ಕರ್ತಕ್ಕಂಥದ್ದು ಓಕೆ ಸೊ ಹಾಗಾದರೆ ನೆಕ್ಸ್ಟು ಇವತ್ತು ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ಇಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿವರೆಗೆ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಮುಂದೆ ದಿನನಿತ್ಯ ಇಪ್ಪತ್ತು ಪ್ರಶ್ನೆಗಳನ್ನು ನೋಡ್ತಾ ಹೋದಿನ ನಿಮ್ಮ ಎಫ್ ಡಿ ಎ ಮತ್ತು ಎಸ್ ಡಿ ಆ ಪರೀಕ್ಷೆ ಅನುಕೂಲಕ್ಕಾಗಿ ನಮ್ಮ ಕ್ಲಾಸಿಕ್ ಐ ಎ ಎಸ್ ಮತ್ತು ಕೆ ಎ ಎಸ್ ಸ್ಟಡಿ ಸರ್ಕಲ್ ಭಾಳಷ್ಟು ಫಣ ತೊಟ್ಟಿದೆ ಸೊ ಆದ ಕಾರಣದಿಂದ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ನಿಮ್ಮ ಗೌಡರ ಓಕೆ ಒಂದು ವಿಶೇಷ ಅಂದರೆ ನಮ್ಮ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಅಂದರೆ ಒಂದೇ ವಿಷಯ ಅಲ್ಲ ಎಲ್ಲ ವಿಷಯಗಳನ್ನು ಕೂಡ ನಾವು ದಿನನಿತ್ಯ ನಿಮಗೆ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಗಳನ್ನು ಏನು ಆ ವಿಶ್ಲೇಷಣೆ ಮಾಡ್ತಾ ಹೋಗ್ತೇವೆ ಓಕೆ ಸೊ ಅದಕ್ಕ ಈ ಮುಂದಿನ ಪ್ರಶ್ನೆಗಳನ್ನು ನಾಳೆ ನಾನು ಮತ್ತೆ ನಿಮ್ಮ ಜೊತೆ ಚರ್ಚಿಸುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು